ಅತ್ಯಂತ ಭಕ್ತಿ ಪ್ರಧಾನವಾದಂತ ಹಾಡನ್ನ ನಾವು ಕೇಳಿದ್ವಿ ನೋಡಿ ಚಲ ಚಲೋ ಪದ ಆಡಿದ್ರೆ ಅವರಿಗೆಲ್ಲ ಕಾಣಿಸ್ ಕೊಡ್ತಾರೆ ನಮಗೆ ಕೊಡವಲ್ರಿ ಆ ಮೂವರಿಗೆ ಕೊಟ್ಟಾರಲ್ಲ ಇರಲಿ ಆದ್ರೆ ಸಿದ್ಧಾರೂಢರು ಎಂತಾರೆ ಗೊತ್ತಾ ಆರೂಢ ಜ್ಯೋತಿ ಅನ್ಸ್ಕೊಂಡೆ ಯಾರಾದರೂ ಮಹಾತ್ಮರ ಇದ್ರೆ ಈ ಕೈಲಾಸವನ್ನೇ ಭೂಮಿಯನ್ನು ಕೈಲಾಸ ಮಾಡಿದಂಥ ಯಾರಾದರೂ ಮಹಾತ್ಮರ ಇದ್ರೆ ಅದು ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾತ್ಮರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೊಂದು ಚಂದ ಪದಾಡ್ಯಾರ ನಾ ಗವಾಯಿಗಳಿಗೆ ರಕ್ಕ ಬರ್ತಾವ ಅಂತ ಅನ್ಕೊಂಡಿದ್ದೆ ಹೆಂಗೆ ಗೊತ್ತಾ ಒಂದು ಸಿದ್ಧಾರೂಢರ ಮ್ಯಾಗ ಒಂದು ಪದನೇ ಆದ ಪುಣ್ಯದ ಲೆಕ್ಕ ಮಾಡಿದಿ ಎಕ್ಕ ಬೇಕಾದಾಗ ರೊಕ್ಕ ಸಿದ್ಧಾರೂಢರು ಇರೋದೇ ಪಕ್ಕ ಇನ್ನೆಲ್ಲಿಯ ದುಃಖ ಅಂದಾರ ನೋಡ್ರಿ ಎಂಥ ಮಾತು ಹೇಳ್ಯಾರ ಸಿದ್ಧಾರೂಢರಿದ್ದಾಗ ದುಃಖನೇ ಇಲ್ಲ ಅಂತ ಅಂಥ ಸಿದ್ಧಾರೂಢರ ಸ್ಮರಣೆಯನ್ನು ನಾವೆಲ್ಲ ಮಾಡಿದ್ವಿ ಅದು ಯಾರು ಹೇಳ್ಯಾರಂದ್ರೆ ಶಿಶುನಾಳದೀಶರು ಶಿಶುನಾಳ ಶರೀಫರು ಸಿದ್ಧಾರೂಢರನ್ನ ನೋಡಿ ಅವ್ರ ಮೇಲೆ ಆ ಭಕ್ತಿಪ್ರದವಾಗಿ ಅದನ್ನು ಹಾಡಿದಂಥ ಹಾಡು ಅತ್ಯಂತ ಸಾಂದರ್ಭಿಕ ಸಂತೋಷವನ್ನು ಉಂಟು ಮಾಡಿದಂಥ ಗೀತೆಯನ್ನು ನಾವು ಕೇಳಿದ್ವಿ ಆದರೆ ಐದನೇ ಅಧ್ಯಾಯದಾಗೂ ಕೂಡ ಒಂದು ಸಂತೋಷ ಇತ್ತು ಏನು ಗೊತ್ತಾ ರಸಿಲೋಮಾ ರುದಗ್ರರು ಸಂಹಾರ ಆಗೋಯ್ತಿ ದೇವಿ ಅವ್ರನ್ನ ಸಂಹಾರ ಮಾಡಿದ್ಲು ಅಂತ ಹೆಂಗ ಅಂದ್ರೆ ಶಿವನ ತ್ರಿಶೂಲದಿಂದ ಚುಚ್ಚಿ ಅವ್ರನ್ನ ಸಂಹಾರ ಮಾಡಿದ್ಲು ಅಂತ ಬಂತು ಅಂಥ ದೇವಿ ರುದಗ್ರ ಅಂದ್ರೆ ನಿಮಗೊಂದು ಚಂದ ಸರಳ ಹೇಳಿಬಿಡ್ಬೇಕಪ್ಪ ಅಂದ್ರೆ ಈ ದೇವಿ ಪುರಾಣ ಹೆಂಗ ಅಂತಂದ್ರೆ ಭಾಳ ಪದ್ಯ ಅದಾವ ಆದ್ರೆ ಪ್ರತಿ ಪದ್ಯಕ್ಕೆ ಅರ್ಥ ಹೇಳ್ಕಂತ ಹೋದ್ರೆ ಒಂದು ವರ್ಷಬೇಕು ಮಾತಾಡಕ್ಕೆ ಅದಕ್ಕೆ ಸಂಕ್ಷಿಪ್ತ ಅದು ನಿಮ್ಗೆ ಕತೆ ಅರ್ಥ ಆಗಂಗೆ ಹೆಂಗಂದ್ರೆ ರುದಗ್ನ ಸಂಹಾರ ಮಾಡಿದ್ಲು ರುದಗ್ರ ಯಾರು ಗೊತ್ತಾ ರುದಗ್ರ ಅಂದ್ರೆ ಬೃಹದಾಕಾರವಾದಂಥ ತಲೆ ಅಂತ ಶಿರ ದೊಡ್ಡ ಶಿರ ಉಳ್ಳತ ತಲೆ ಉಳ್ಳತ ಅಂತ ರುದಗ್ರ ಶಿರ ಏನೋ ದೊಡ್ಡದಿತ್ತಂತ ಆದ್ರೆ ದೊಡ್ಡದಾಗಿತ್ತು ಆತನ ಶಿರಕ್ಕೆ ತಕ್ಕಂಗೆ ಹೃದಯವಂತಿಕೆ ಇರಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ತಲೆ ಎಷ್ಟರ ದೊಡ್ಡದಿರಲಿ ಮನಸ್ಸು ದೊಡ್ಡದಿರ್ಬೇಕು ಹೃದಯವಂತಿಕೆ ದೊಡ್ಡದಿರ್ಬೇಕು ಅಂತ ಹೇಳ್ತಾರೆ ಇದಕ್ಕೊಂದು ಚಂದ ಕತೆ ಹೇಳ್ಬೇಕು ನಿಮ್ಗಂದ್ರೆ ಒಬ್ಬ ದೊಡ್ಡ ಸಾಹುಕಾರ ಇದ್ನಂತ ಆತನ ಮನೆಗೆ ಮದುವೆ ಬೈತಂತ ಆತನ ಮನೆಗೆ ಒಬ್ಬ ಕೆಲಸ ಮಾಡೋಕ್ಕೆ ಹೆಣ್ಮಗಳಿದ್ಲಂತ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳಿದ್ರಂತ ಅದಕ್ಕೆ ಆ ಅಮ್ಮ ಕೆಲಸ ಮಾಡೋಕ್ಕಿದ್ಲು ನೋಡ್ರಿ ಸಾಹುಕಾರನ ಮನೆಗೆ ಮದುವೆ ಬಂದಿತ್ತು ಅವ್ರ ಮದುವೆಗೆ ಬಟ್ಟೆ ಖರೀದಿ ಮಾಡೋಕೆ ಒಂದು ಅಂಗಡಿಗೆ ಹೋಗಿದ್ರಂತ ಅಂಗಡಿಗೆ ಹೋಗಿದ್ರಂತ ಅವಾಗ ಎಲ್ಲರಿಗೆ ಬಟ್ಟೆ ತಗಂತ ಆ ಎಮ್ ಸೌಕಾರ್ತಿ ಏನಂದ್ಲಂತ ನಮ್ಮ ಮನೆಗೆ ಹೋಗ್ಬೇಕು ಕೆಲಸ ಮಾಡೋಕ್ಕಿದಳ ಒಂದು ಸುಮಾರ್ದು ಸ್ವಸ್ಥ ಇರೋದು ಯಾವುದಾದ್ರು ಒಂದು ಸೀರೆ ಕೊಡಂದ್ಲಂತ ಸೌಕಾರ್ಯತೆ ಎಲ್ಲ ಭಾಳ ದೊಡ್ಡಕ್ಕಿದ್ಲು ಏನಂದ್ಲು ಕೆಲಸ ಮಾಡೋಕ್ಕೆ ಒಂದು ಸುಮಾರ್ದು ಸಸ್ತದ ನೋಡಿ ಒಂದು ಸೀರೆ ಕೊಡು ಅಂದರು ಹ್ಞೂ ಅಂತ ಬಟ್ಟೆ ಅಂಗಡಿಯಾಗ ಕೊಟ್ಟ ಸೌಕಾರ್ಯತೆ ಕೇಳಿದ್ಮೇಲೆ ಮುಂಜಾನೆ ವ್ಯಾಪಾರ ಆಯ್ತು ಎಲ್ಲ ಆಯ್ತಿ ಏನು ಅವ್ರ ಮನೆಗೆ ಕೆಲಸ ಮಾಡೋಕ್ಕಿದ್ಲು ನೋಡ್ರಿ ಹೆಣ್ಮಗಳು ಆಕಿನೇ ಆ ಬಟ್ಟೆ ಅಂಗಡಿಗೆ ಹೋದ್ಲಂತ ಮತ್ತೆ ಸಂಜೆ ಮುಂದಡಿಗೆ ಆಕೆ ಅಂದ್ಲು ಆ ಅಂಗಡಿ ಅವನಿಗೆ ಬಟ್ಟೆ ಅಂಗಡಿ ಅವನಿಗೆ ನಮ್ಮ ಮನೆಗೆ ಸೌಕಾರನ ಮದುವೆ ಬಂದದ ನಮ್ಮ ಸೌಕಾರ್ಯತಿಗೆ ಒಂದು ಸೀರೆ ಉಡಿಸ್ಬೇಕು ಮಾಡಿ ಅವ್ರು ಹೋಗಿ ನಾನು ಅದಕ್ಕೆ ನಿಮ್ಮ ಅಂಗಡಿಗಿರ ಯಾವ್ದಾರು ಒಂದು ಚಲೋ ಸೀರೆ ತೆಗೆದು ನಮ್ಮ ಸೌಕಾರ್ಯತಿಗೆ ಉಡ್ಸಕ್ಕೆ ಒಂದು ಚಲೋ ಸೀರೆ ಕೊಡ ಅಂದ್ಲು ಅಂತ ಅವ ಅಂಗಡಿ ಅವನಿಗೆ ಆಶ್ಚರ್ಯ ಆಗ್ಬಿಡ್ತಿ ಅಷ್ಟು ದೊಡ್ಡ ಸೌಕಾರ್ಯತೆ ಬಂದು ನಮ್ಮ ಮನೆಗೆ ಕೆಲಸ ಮಾಡೋಕ್ಕೀಗ ಒಂದು ಸಣ್ಣದು ಯಾವ್ದಾರ ಸಸ್ತ ಸೀರೆ ಕೊಡಂತಾಳ ಈಕೆ ನೋಡಿದ್ರೆ ಅವ್ರ ಮನೆಗೆ ಕೆಲಸ ಮಾಡೋಕ್ಕೆದಾಳ ಬಡವೆ ಇದ್ದಾಳ ನಮ್ಮ ಸೌಕಾರ್ಯತೆ ಗುಡಿಸ್ಬೇಕು ಒಂದು ಚಲೋ ಸೀರೆ ಕೊಡಂತಾಳ ಇದ್ರಾಗ ನಿಜವಾಗ್ಲೂ ಸೌಕಾರ ಯಾರು ಅಂತ ನನಗೆ ಗೊತ್ತಾಗವಲ್ ತಂದಂತ ಯಾಕಂದ್ರೆ ಸೌಕಾರ್ತಿ ರಕ್ತದಾಟಿ ಸೌಕಾರ ಇದ್ಲು ಆದ್ರೆ ಕೆಲಸ ಮಾಡಕ್ಕೆ ಹೃದಯ ಶ್ರೀಮಂತಿಕೆ ಒಳಗೆ ಸೌಕಾರ್ತಿದ್ಲು ಅಂತ ಹೇಳ್ತಾರ ಹಂಗಾಗಿ ರುದಗ್ರ ಹೃದಯ ಶ್ರೀಮಂತಿಕೆ ಸೌಕಾರ ಇದ್ದಿಲ್ಲ ಅದಕ್ಕೇನಿತ್ತಂದ್ರೆ ಬರೀ ದೇಹದ ಶ್ರೀಮಂತಿಕೆ ಇತ್ತು ಅಂತ ಹೇಳ್ತಾರ ಅಂತಹ ರುದಗ್ರನ ಸಂಹಾರ ಆಯ್ತಿ ಯಾಕಂದ್ರೆ ನಾಡದ ಶುಕ್ರವಾರ ದಿನ ಉಡಿ ತುಂಬ ಕಾರ್ಯಕ್ರಮ ಅವತ್ತೊಬ್ಬರು ವಿಶೇಷ ಉಪನ್ಯಾಸಕ್ಕೆ ಬರ್ತಾರ ಜೊತೆಗೆ ಅವತ್ತ ಬಾಲಮುತ್ತೈದರಿಗೆಲ್ಲರಿಗೂ ಉಡಿ ತುಂಬ ಕಾರ್ಯಕ್ರಮ ಇರ್ತದ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಪುರಾಣವನ್ನು ನಾವು ಹೆಚ್ಚೆಚ್ಚು ನೋಡ್ಕೊಂತೋದಂಗೆಲ್ಲ ನಮಗೆ ಅನುಕೂಲ ಆಗ್ತದ ಇನ್ನು ರವಿವಾರ ಅಷ್ಟಮಿ ದಿವಸ 4 ಗಂಟೆಯಿಂದನೇ ಚಂಡಿಕಾ ಹೋಮ ಪ್ರಾರಂಭ ಆಗ್ತದ ಯಾರೆಲ್ಲರಿಗೆ ಅನಾರೋಗ್ಯ ದುಃಖಗಳಿರ್ತದ ಅಥವಾ ಅದರ ಕುಂದ್ರಬಕನ ಆಸಕ್ತಿ ಇರ್ತದ ಅವರೆಲ್ಲರೂ ಬಂದು ಆ ಹೋಮಕ್ಕೆ ಕೂಡ್ರಿ ಶುಕ್ರವಾರ ದಿನ ಮಾತ್ರ ಐತೆ ನೋಡ್ರಿ ಉಡಿ ತುಂಬ ಕಾರ್ಯಕ್ರಮ ಇರ್ತದ ಅವತ್ತ ನಿಮ್ಮ ಮಕ್ಕಳುಗಳನ್ನು ಚಂದ ಸ್ನಾನ ಮಾಡಿಸಿ ಒಳ್ಳೆ ವಸ್ತ್ರಗಳನ್ನು ಉಡಿಸಿ ನೋಡಿದ್ರೆ ಐತೆ ನೋಡ್ರಿ ಅವಕ್ಕೆ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಚಂದ ಕರ್ಕೊಂಬರ್ರಿ ಹೊರಸೆ ಹೆಂಗೆ ಕರ್ಕೊಂಬರ್ತೀರ ಹಂಗೆ ಆಮೇಲೆ ಉಡಿ ತುಂಬಾಗ ಐತೆ ನೋಡ್ರಿ ಇಡ್ಕೊಳಕ್ಕೆ ಒಂದು ಏನಾರ ವೇಲೋ ಇಲ್ಲ ಸೀರೆ ಸೆರಗೋ ಏನಾರ ಬೇಕು ಮತ್ತೆ ನೀವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಯಂಬಂದ್ರೆ ತುಂಬಕ್ಕೆ ಬರೋದಲ್ಲ ಹಾಂ ಗಾಡ್ ಮೇಕ್ ಎ ಮ್ಯಾನ್ ಟೇಲರ್ ಮೇಕ್ ಎ ಜೆಂಟ್ಲ್ಮನ್ ಅಂದಾರ ದೇವರು ಎಲ್ಲ ಮನುಷ್ಯರನ್ನ ಮಾಡಿಬಿಡ್ತಾನಂತ ಆದರೆ ನಮ್ಮ ವೇಷಭೂಷಣಗಳು ನಾವು ಯಾರು ಅನ್ನೋದನ್ನ ಹೇಳ್ತಾವಂತ ಹಂಗಾಗಿ ನಿಮ್ಮ ಮಕ್ಕಳಿಗೆ ಚಂದ ರೆಡಿ ಮಾಡಿ ಅವಕ್ಕೆ ಚಲೋ ಇಬಿ ತೆಚ್ಚಿ ಚಂದ ತಂದು ಮುಂದೆ ಕುಂದ್ರಸ್ರಿ ಶುಕ್ರವಾರ ಉಡಿ ತುಂಬಮ್ಮ ಉಡಿ ತುಂಬೋದನ್ನು ನೋಡ್ರಿ ನಾವು ಪ್ರಾರಂಭ ಮಾಡಿದ ವರ್ಷ 9 ಮಂದಿಗೆ ಉಡಿ ತುಂಬಿದ್ವಿ ನಿಮಗೆ ನಾ ಪುರಾಣ ಪ್ರಾರಂಭ ಮಾಡಾಗ ಎಂಥ ಪವಾಡ ಆಯ್ತಿ ಆ ತಾಯಿ ಕೃಪೆ ಒಲುಮೆ ಆ ತಾಯಿಯ ಇಚ್ಛೆ ಇರಲಿಲ್ಲ ಅಂದ್ರೆ ನಾವೇನೂ ಮಾಡೋಕ್ಕಾಗ್ತಿದ್ದಿಲ್ಲ ಇದೇನಾದರೂ ಇವತ್ತು ನಡೆದದ ಅಂದ್ರೆ ಅದು ಸದ್ಗುರು ಸಿದ್ಧರಾಮ ಎಲ್ಲ ಲಿಂಗರ ಆಶೀರ್ವಾದ ಅವು ಚೌಡೇಶ್ವರಿ ದೇವಿಯ ಆಶೀರ್ವಾದನೇ ಈ ಮನಸ್ಸನ್ನ ನಾನು ಯಾಕೆ ಹೇಳ್ತೀನಂದ್ರೆ
ಶುಕ್ರವಾರ ನಿಮಗೆ ಹೇಳ್ತೀನಿ ನಾ ಪುರಾಣ ಹೆಂಗ ಹಚ್ಚಿದ್ವಿ ಮಠ ಪ್ರಾರಂಭ ಆಗಿ ನಾವು ಬಂದು ಗುಂಪು ಹಾಕಿ ಬರೇ ಆರೇ ತಿಂಗಳಾಗಿತ್ತು ಫೆಬ್ರವರಿಗೆ ಮಠ ಮಾಡಿದ್ವಿ ಸೆಪ್ಟೆಂಬರ್ದ ಪುರಾಣ ಇತ್ತು ಇದರ ಬಹಳ ಮಂದಿ ಪುರಾಣ ನಾವು ಮೊದಲನೇ ವರ್ಷದ ಪುರಾಣದಾಗ ಇದ್ದಾರೆ ಅದಿರಿ ನಿಮ್ಮೆಲ್ಲರಿಗೂ ಮಾಹಿತಿ ಇರ್ತದ ಅದು ಹೆಂಗೆ ನಡೀತಿ ಹೆಂಗೆ ಸಾಧ್ಯ ಆಯ್ತಿ ಅನ್ನೋದನ್ನ ನಾನು ಶುಕ್ರವಾರ ಹೇಳ್ತೀನಿ ಆದರೆ ಈ ಉಡಿ ತುಂಬದನ್ನ ಹೇಳ್ತೀನಿ ಒಂಬತ್ತು ಮಂದಿಗೆ ಉಡಿ ತುಂಬಿದ್ವಿ ಹೋದ ವರ್ಷ ನಾಲ್ಕುನೂರು ಮಂದಿಗೆ ಉಡಿ ತುಂಬಿದ್ವಿ ಸಣ್ಣ ಹುಡ್ರಿಗೆ ಅದು ಹೆಂಗೆ ಬೆಳೆದು ಬರಕತ್ತದಂದ್ರೆ ನಾನು ಅಂದ್ಕೊಂಡೆ ಇಷ್ಟು ಅಕ್ಕಿ ಬ್ಯಾಳಿ ಬೆಲ್ಲ ಅವೇನು ಬಳಿ ವಸ್ತ್ರ ಅರಿಶಿನ ಕುಂಕುಮ ಹೂವು ಅದಕ್ಕೆ ಎಲ್ಲಷ್ಟು ಹೆಂಗೆ ಮಾಡೋದಪ್ಪ ಅಂತ ಚಿಂತೆಗಿದ್ದೆ ನಾನು ವರ್ಷ ವರ್ಷ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು ಮತ್ತು ಕಮ್ಮಿ ಮಾಡಬಾರ್ದು ಅನ್ನೋದೊಂದಾದ ಭಕ್ತರು ಜೊತೆಗೆ ಆ ಬಾಲಮುತ್ತೈದರು ಅವರು ಬರ್ತಾರೆ ನಮ್ಮೊಳಗೆ ಭಾವನೆ ಏನು ಗೊತ್ತಾ ಅವತ್ತಿನ ದಿವಸ ಮಡಿವಸ್ತ್ರಗಳನ್ನು ಧರಿಸಿ ಶುದ್ಧ ಭಾವದಿಂದ ಬಂದು ಆ ತಾಯಿಯ ಘಟಸ್ಥಾಪನೆ ಮಾಡಿದ ಎದುರಿಗೆ ಕುಂತ್ಕೊಂಡ ಉಡ್ರೆಲ್ಲ ಏನಿದಾರೆ ನೋಡ್ರಿ ಅವ್ರು ಅವತ್ತ ಸಾಮಾನ್ಯರಲ್ಲ ಸಾಕ್ಷಾತ್ ಚೌಡೇಶ್ವರಿನೇ ಬಂದು ಕುಂತಳನ್ನ ಭಾವದಿಂದ ಉಡಿ ತುಂಬ ಕಲ್ಪನೆ ಇರ್ತದ ಹಂಗಾಗಿ ಹೆಂಗೆ ಮಾಡಮ್ಮ ಅನ್ಕೊಂಡಿವಿ ಒಬ್ಬೊಬ್ಬರನ್ನೇ ದೇವಿ ಉಚ್ಚಿರ್ಲಲ್ಲ ತಗಾರಿ ಒಬ್ಬರು ನಾನೊಂದು ಹನ್ನೊಂದು ಉಡಿ ಮಾಡ್ಕೊಂಬರ್ತೀನಿ ನಮ್ಮ ಮನೆಗೆ ನಾನೊಂದು 15 ಮಾಡ್ಕೊಂಬರ್ತೀನಿ ನಾನೊಂದು 20 ಮಾಡ್ಕೊಂಬರ್ತೀನಿ ಅಂತ ಚಲೋ ಮಾಡಿದ್ರೆ ಎಲ್ಲರು ಹೆಂಗಾಯ್ತಂದ್ರೆ 400 ಚಿಲ್ಲರ ಹುಡ್ರಿಗೆ ಸುಮಾರು 400 450 ಹುಡ್ರಿಗೆ ಉಡಿ ತುಂಬಿದ್ವಲ್ಲ ಉಡಿ ಎಷ್ಟಾಗಿದ್ದು ಗೊತ್ತಾ ಅವ್ರವ್ರು ಬೇಡ್ಕೊಂಡು ಉಡಿ ತಗೊಂಡು ರೆಡಿ ಮಾಡ್ಕೊಂಬಂದವ್ರು 500 ಮ್ಯಾಗ ಉಡಿ ಆಗಿದ್ದು ಅವೇ ಇನ್ನೂ ಒಂದು 50 ಉಡಿ ಉಳಿದು ಒಳ್ಳೆ ಏನು ಮಾಡಮ್ಮ ಮುಂದಿನ ವರ್ಷ ತುಂಬ ಮೊಬೈಲ್ ಕೆಡೋದಿಲ್ಲ ಇಡ್ರಿ ಅಂದೆ ಅಂದ್ರೆ ಭಕ್ತಿ ಹೆಂಗಿರ್ತದ ಅಂದ್ರೆ ಅದು ಒಂದು ಸಲ ಮನಸ್ಸಿನೊಳಗೆ ಹುಟ್ಟಿತಂದ್ರೆ ಆ ಭಕ್ತನ ಶ್ರೇಷ್ಠತೆ ಎಂಥದ್ದು ಅನ್ನೋದನ್ನು ತೋರಿಸ್ಕೊಟ್ಟು ಬಿಡುತ್ತದ ಅಂತಹ ಭಕ್ತಿ ಚೌಡೇಶ್ವರಿ ದೇವಿ ಸದ್ಗುರುನಾಥ ನಮಗೆ ದೈಪಾಲಿಸನ ಈ ಒಂದು ಪುರಾಣದೊಳಗೆ ಈಗ 6ನೇ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ನೋಡಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡೋಣ ಅಂತ ಕುಂಬಳಕಾಯಿ ರೆಡಿ ಐತಲ್ರಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ 6ನೇ ಅಧ್ಯಾಯ ಮಹಾಲಕ್ಷ್ಮಿಯು ಶೂಲದಿಂದ ಚಿಕ್ಷುರನನ್ನು ಸಂಹರಿಸಿದ್ದು ಸೂಚನೆ ಚಂಡಬಲಪರ ದೇವಿ ಬಹು ದಂಡ ಸಚಿವನ ಚಿಕ್ಷುರಾಖ್ಯನ ಖಂಡಿಸಿದಳೆ ಈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ ಕೇಳು ಶೌನಕ ದೇವಿ ಎದುರಲ್ಲಿ ಕಾಲವಾದವರಿಲ್ಲದಿಲ್ಲವು ಮೇಲೆ ಬಲ ಮುರಿದೊಡೆ ಚಿಕ್ಷುರನ ಚಮೂರಮಣ ಸಾಲು ಸಾಲಿನ ಹೆಣವ ಕಾಣುತ್ತ ಬಾಳದಲ್ಲಿ ಬೆರಳಿಟ್ಟು ಅಸುರರ ಕಾಲಗತಿಯಂತಿಗುದು ಶಿವ ಶಿವ ಎನ್ನುತ್ತ ಬೆರಗಾದ ಎಂದಿಗೆಯುತಾನಿಲ್ಲವಿ ಪರಿ ಎಂದದಲ್ಲಿ ಧನುಜರಿಗೆ ಪರಿಭವ ಹಿಂದುರಸಿ ಲೋಮ ಹೃದಗ್ರರು ಮಡಿದುದಾಶ್ಚರ್ಯ ಕೊಂದಳತಿ ಅರಸುಗಳು ದೈತ್ಯರೇ ಗೆಂದು ಮೃತ್ಯುವೆ ಔ ಸ್ತ್ರೀಯ ಲೆಂದೆನತ ತುಡುಕಿದನು ಚಿಕ್ಷುರ ನಾಗ ಕಾರ್ಮುಕವ ಓಡುತಿಹ ಬಲಕ ಭಯವೈಯಲು ಕೂಡಿದುದು ಶತ ಶಂಖ ಬಲವದು ಆಡಲೇನ್ ಅರಸುಗಳ ಛತ್ರವು ಸಾಲು ಸಾಲಿನಲ್ಲಿ ಜೋಡಿಸಿದ ವಾಕ್ಷಣದಿ ರಥಹಯ ಕೂಡಿದವು ಗಜವರ ಪದ ಕಾಡ ಕಾಡಿಯೇ ಹೊಣಕೆದಾರರು ಮುಂಚಿದರು ಎಂದ ಸುರಿದ ನವ ಕಾರ್ಮುಗಿಲ ವರುಷವ ಬಿರಿಸರಳು ದಶ ದಿಶವು ತುಂಬಿ ಕರೆದವು ದೇವಿಯ ಕಿರೀಟದ ಮೇಲೆ ಶರಸಾರ ಉರಿ ಹೊಗೆಯ ನುಗುಳಿದವು ಕಡೆ ಜಗ ತರಹರಿಸುತನ ಶರಂಗಳ ಲುರಿದವು ಗಿರಿಗಳು ಶರದಿಗಳು ಉಕ್ಕಿದವು ಎಂದ ಎತ್ತ ನೋಡಿದ ಡತ್ತ ಶರಮಯ್ಯ ತೆತ್ತಿಸಿಯೇ ಇರುತ್ತಿರಲು ದೇವಿ ಎತ್ತಿಶಾಗ್ನ ಪಿನಾಕದಲ್ಲಿ ನಾ ರಾಜವೆರಡವನ್ನು ಬತ್ತಳಿಕೆ ಇಂದುಗಿದು ಹೂಡಿಯೇ ಕುತ್ತಿದಳು ಮಹಾದೈತ್ಯ ಕಣಗಳು ಮತ್ತೆ ಸುರಿದನು ಚಿಕ್ಷರನು ಕಣೆ ದೇವಿ ಎದುರಿನಲ್ಲಿ ಉಕ್ಕಿದುದು ಕಡು ಕೋಪಶಿಕಿ ಕಳ ಮುಕ್ಕಳಿಸಿದನು ಉರಿಯ ಹೆಂಗಸ ನಿಕ್ಕುವೆನು ದಿಗುಲ ಬಲೆಯನ್ನು ದೌಡಗಿದ ಕಾರ್ಮುಕಕ್ಕೆ ಸಿಕ್ಕಿಸಿದ ಕಣಗಳನ್ನು ದೇವಿಯ ನಿಕ್ಕಿದನು ಕರುಣಾಂತ ಮುಷ್ಟಿ ಲಕ್ಕಟಾಪರ ದೇವತೆಂಬುದನ್ನು ಅರಿಯದಲೆ ಎಂದ ಋಷಭ ಕೇಳು ಪರಾಂಬೆ ತಾನೇ ಅಸಮ ಮಾಯೆಯು ಆಕೆ ಗುಂಟೆ ಉಸಿಯ ತೋರಿಕೆ ಸಕಲ ಜಗಪರ ದೇವಿ ಮಾಯವದು ನಸಿದುದು ಆ ಮಾಯ ನಿಮಿಷಕ್ಕೆ ಅಸುರ ಬಯಲಿಗೆ ಬಿದ್ದ ದೇವಿಯ ವಿಷಕದಲ್ಲಿದನು ಹಯವು ಧ್ವಜ ತಾನುದುರಿದುದು ಎಂದ ಕಿಡಿಯಿಡುತ್ತಲ ಸಚಿವ ಮಾವು ಗಡ ತುಡುಕಿದ ಶೂಲರಥದಿ ದೊಡನೆ ದುಮ್ಮಿಕ್ಕಿದನು ತಾಗಿದ ಸಿಂಹ ಕಡಿವಣವ ಹಿಡಿದು ತಿವಿದನು ದೇವಿ ಯುರಕೈ ತಡಿಗಡಿದಳಾಕ್ಷಣದ ಶೂಲವ ನೊಡನೆ ತಿವಿದಳು ಶಿವನ ತ್ರಿಶೂಲದಲ್ಲಿ ಕೇಳಂದ ಶಿವ ಸಾಂಬ ಜಯ ನಮ ಪಾರ್ವತಿ ಶಿವರ ಶೂಲವೆದೆಯಲ್ಲಿ ನಾಟಲಸುರನು ಓಲು ಗುಡಿಸಿದ ಧರಣಿ ಮೇಲೆಯು ಕಾಲವಾದುದು ಕಂಡರವನ ಬಲವು ತಮ ತಮಗೆ ಆಲಿಗಳ ನೀರಿಡುವು ತಲಿ ಬಲ ಜಾಲ ಮರುಗಿತು ಕೋಪದಲ್ಲಿ ಹಿಡಿ ಬಾಲೆಯನು ಎಂದೆನೆತ ಮುತ್ತಿದುದಾಗ ಸಚಿವ ಬಲ ಕಡಗದಲ್ಲಿ ಕೆಲ ಕಡಿದಳ ಹುಗ್ಗಡದ ಗದೆಯಲ್ಲಿ ಕೆಲವು ಹೊಯ್ದಳು ಹಿಡಿದು ಮುಸಲದಲ್ಲಿ ಅಪ್ಪಳಿಸಿದಳು ಕೆಲವು ವಜ್ರದಲ್ಲಿ ಹೊಡೆದಳೈ ಕೆಲ ಚಕ್ರದಿಂದಲಿ ಮಡುಗಿದಳು ಕೆಲವಿಂತು ದೈತ್ಯರ ಕಡಿದು ತುಕಡಿಯ ಮಾಡಿದಳು ರಣದಗಲ ಮಹಾಲಕ್ಷ್ಮಿ ಚಿಕ್ಷುರನು ತಾನಿಂತು ಸಾಯಲಿ ಕಾಕ್ಷಣದಲ್ಲಿ ನಿರ್ಜರ ತಮ್ಮ ಅಕ್ಷಿಯಿಂದಲೇ ಕಂಡು ಚಿಕ್ಷುರ ನಳಿದನೇ ಎಂದು
ರಕ್ಷಕಳೆ ಸುಜನೈಕ ಬಂಧುವೆ ಶಿಕ್ಷಕಳೆ ದುರ್ಜರರನೆಂದ ಪೇಕ್ಷೆಯಲ್ಲಿ ನೆನೆದರು ಚಿದಾನಂದಾತ್ಮ ಗುರುವರನ ಇತಿ ಶ್ರೀಮತ್ ಪರಮಹಂಸ ಪರಿವಾಚಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮ ಪ್ರೇಪ ಶ್ರೀ ಚಿದಾನಂದ ವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಶಿಕ್ಷರ ವಧೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣ ಮಂತ್ರೋಧ್ಯಾಯ ಆರಕ್ಕಂ ಪದ 320ಕ್ಕಂ ಮಂಗಳಮಸ್ತು ಶಿವ ಸಾಂಬಜಯ ನಮಃ ಪಾರ್ವತಿ ಶಿವರರಮ ಯಾವ ಶಿಕ್ಷುರನ ಸಂಹಾರವನ್ನ ನಾವು ಮುಂದಿನ ವಿಚಾರದಲ್ಲಿ ನೋಡೋಣ. ಇಂದಿನ ದಿನ ಚಂದ್ರಘಂಟಾ ದೇವಿಯ ಪೂಜೆ, ಈ ದೇವಿ ಮಹಾತ್ಮೆ ಪುರಾಣ, ಈ ಒಂದು ಪ್ರವಚನ ಸಂಗೀತ ಅತ್ಯಂತ ಸಾಂಗೋಪಾಂಗವಾಗಿ ಶ್ರದ್ಧಾಭಕ್ತಿಯಿಂದ ಸಾಗಿ ಬಂದಿದ್ದು, ಇಂದಿನ ದಿನ ಯಾರೆಲ್ಲ ತನು ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಕಸ ಒಡೆದು ಸ್ವಚ್ಛ ಮಾಡಿದರೆಂದಿಡಿದು ದಾಸೋಹ ಸೇವೆ ಮಾಡಿದರ ತನಕ ಯಾರೆಲ್ಲ ಸೇವೆ ಮಾಡಿರಿ, ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ತಾಯಿ ಚೌಡೇಶ್ವರಿ ದೇವಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.